ಲೇಡೀಸ್ ಗಳು ಮನೆಯಲ್ಲಿ ಅಡಿಗೆ ಮಾಡ್ತಾ ಇರಲಿಲ್ಲ ದೇವರನಗ ನಲ್ಲಿಲಿ ನೀರು ಯಾವಾಗ ಬರ್ತಾರೆ ಬುಟ್ಟದ ಬಂದ್ಬಿಡಿ ಕಾಯೋರು ಕುಮಾರ್ ಸ್ವಾಮಿ ಬಿಡಿ ಸರ್ ಕುಮಾರ್ ಸ್ವಾಮಿ ಈ 4 ವರ್ಷ 5 ವರ್ಷ ಆಯ್ತಾ ಬತ್ತು ನಮ್ಮ ಊರಿಗೇನೆ ಬರಲಿಲ್ಲ ಸರ್ ಕುಡುಕೆ ನೀರು ಇರಲಿಲ್ಲ ಒಂದು ಚಂಬು ಕುಡುಕೆ ನೀರು ಇರಲಿಲ್ಲ ಅಲ್ಪಸಂಖ್ಯಾತರು ಬಿಜೆಪಿ ವೋಟ್ ಹಾಕಲ್ಲ ಅನ್ನೋ ಒಂದು ಮಾತು ಇಲ್ಲ ಸರ್ ನೀವು ಯಾಕೆ ವೋಟ್ ಹಾಕ್ತೀರಿ ಅಂತ ಜೀವ ಹೋದ್ರೂ ಪರವಾಗಿಲ್ಲ ಆದಷ್ಟು ಬಂಬೆಲ ಮಾಡಿ ವೋಟ್ ಮಾಡಿ और हर जाति भेद इला अंतर बीजेपी अंदर व्यक्ति मेले आगे सर पक्ष नमें बेड़ा व्यक्ति मेले आगे यूट्यूब सब्सक्राइब आगे फेसबुक फॉलो वेबसाइट लॉगिन आगे कंप्लीट न्यूज ओदी ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ವೀಕ್ಷಕರೇ ನಾನು ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀನಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸ್ವಾಭಿಮಾನ ಸಂಕಲ್ಪ ನಡಿಗೆಯನ್ನ ಸಿಪಿ ಯೋಗೇಶ್ವರ್ ಮಾಡ್ತಾ ಇದ್ದಾರೆ ಏನು ಅಂದ್ರೆ ಸಿಪಿ ಯೋಗೇಶ್ವರ್ ಅವರು ಮನೆ ಮನೆಗೆ ಹೋಗ್ತಾ ಇದ್ದಾರೆ ಪ್ರತಿ ಹಳ್ಳಿಗಳಿಗೆ ನಾನು ಇವತ್ತು ಬೇವೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮದಲ್ಲಿ ಇದ್ದೀನಿ ಈಗ ನನ್ನ ಜೊತೆ ಒಂದಷ್ಟು ಜನ ಬಿಜೆಪಿ ಮುಖಂಡರುಗಳು ಕೂಡ ಇದ್ದಾರೆ ಬಹಳ ಇಂಟರೆಸ್ಟಿಂಗ್ ಅಂತಂದ್ರೆ ಅಲ್ಪಸಂಖ್ಯಾತರು ಬಿಜೆಪಿ ವೋಟ್ ಹಾಕಲ್ಲ ಅಂತ ಅದಾಗ್ಲೇ ಮಾತಾಡ್ತಿದ್ದೆ ಇಲ್ಲ ಸರ್ ನಾವು ಯೋಗೇಶ್ವರ್ ವೋಟ್ ಹಾಕ್ತೀವಿ ಅಂದ್ರು ಕ್ಯಾಮೆರಾ ಆನ್ ಮಾಡಪ್ಪ ವಿಷ್ಣು ಅಂತ ಹೇಳಿಬಿಟ್ಟು ಕ್ಯಾಮೆರಾ ಶುರು ಮಾಡ್ಕೊಂಡಿದ್ದೀವಿ ನಮಸ್ಕಾರ ತಮ್ಮ ಹೆಸರು ಸರ್ ನಮ್ಮ ಹೆಸರು ಮುಜಮ್ಮಿಲ್ ಅಂತ ಕೂದು ಮುಜ್ಜು ಓಕೆ ಯಾವ ಊರು ಇರ್ತಾವು ಸರ್ ಎಂಕೆ ದೊಡ್ಡಿ ಎಂಕೆ ದೊಡ್ಡಿ ಸರ್ ಈಗ ಚುನಾವಣೆ ಬಂತು 40 ದಿನ ವೋಟಿಂಗ್ ಎಲ್ಲ ಆಗುತ್ತೆ ಇದೆ ಸರ್ ಅಲ್ಪಸಂಖ್ಯಾತರು ಬಿಜೆಪಿ ವೋಟ್ ಹಾಕಲ್ಲ ಅನ್ನೋದು ಒಂದು ಮಾತು ಇಲ್ಲ ಸರ್ ನೀವು ಯಾಕೆ ವೋಟ್ ಹಾಕ್ತೀರಿ ಅಂತ ಸರ್ ನಾವು ವೋಟ್ ಹಾಕ್ತೀವಿ ಅಂದ್ರೆ ನಾವು ರೈತರು ಹಾ ಅವರ ಕಷ್ಟ ಏನಿದೆ ಅಂದ್ರೆ ಅವರು ನೀರಾವರಿ ಮಾಡಿದ್ದಾರೆ ಅವರು ನೀರು ಕೊಟ್ಟಿದ್ದಾರೆ ನಮಗೆ ನಾವು ಆರಾಮಾಗಿದ್ದೀವಿ ಈ ತಾಲ್ಲೂಕಿನಲ್ಲಿ ಏನು ಸಮಸ್ಯೆ ಇಲ್ಲ ಅವರ ಹತ್ರ ಜಾತಿ ಭೇದ ಇಲ್ಲ ಎಲ್ಲ ಒಂದು ಅಂತ ಅವರು ತಿಳ್ಕೊತಾರೆ ಯಾವುದರ ಇಲ್ಲಿ ನಮಗೆ ಹಿಂಗೆ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ನೀವು ಯಾವ ತರ ಮಾತಾಡ್ತಾ ಇದ್ದೀವಿ ಅವರು ಹಾಗೆ ಮಾತಾಡ್ತಾರೆ ನಮಗೆ ಕುಮಾರ್ ಸ್ವಾಮಿ ಎಂಎಲ್ಎ ಇದ್ದಾರಲ್ಲ ಅವರು ಅವರಿಗಿಂತ ಚೆನ್ನಾಗಿದ್ದಾರೆ ಇವರು ಅಂತ ಕುಮಾರ್ ಸ್ವಾಮಿ ಬಿಡಿ ಸರ್ ಕುಮಾರ್ ಸ್ವಾಮಿ ಈ 4 ವರ್ಷ 5 ವರ್ಷ ಆಯ್ತಾ ಬತ್ತು ನಮ್ಮ ಊರಿಗೇನೆ ಬರಲಿಲ್ಲ ಓಕೆ ಯೋಗೇಶ್ವರಿಂದ ಏನು ಲಾಭ ಆಗಿದೆ ತಮಗೆ ಯೋಗೇಶ್ವರಿಗಿಂತ ನಮಗೆ ಸಖತ್ ಲಾಭ ಇದೆ ಯಾಕಂದ್ರೆ ಊರು ಅಭಿವೃದ್ಧಿ ಆಗಿದೆ ನಮ್ಮ ಊರು ಕೆಲಸ ಆಗಿದೆ ಆಮೇಲೆ ಮಸೀದಿ ಕಾಂಪೌಂಡ್ ಮಾಡ್ಕೊಟ್ಟಿದ್ದಾರೆ ನಮಗೆ ಬೋರು ನಮ್ಮ ಸುಮಾರು ನಮ್ಮ ಮುಸ್ಲಿಮ್ಸ್ ಗೆ 21 ಬೋರ್ ಮಾಡ್ಕೊಟ್ಟಿದ್ದಾರೆ 21 ಬೋರ್ ಓ 21 ಬೋರ್ ಮಾಡಿದ್ದಾರೆ ಊರಿಗೆ ಇವಾಗ್ಲೇ ಹೇಳ್ತಾರೆ ಊರು ಬಿಟ್ಬಿಡಬೇಕಪ್ಪ ಬೇರೆ ಕಡೆ ಹೋಗಬೇಕು ಅಂತ ನಿರ್ಮಾನ ಮಾಡಿದೆ ಅಂತ ಪರಿಸ್ಥಿತಿ ಇತ್ತು ಸರ್ ಆ ಕಾರಣಕ್ಕೆ ಯಾ ನೀರಿಲ್ಲದೆ ನೀರಿಲ್ಲದೆ ಸರ್ ಕುಡುಕೆ ನೀರಿರಲಿಲ್ಲ ಒಂದು ಚಂಬು ಕುಡುಕೆ ನೀರಿರಲಿಲ್ಲ ನಾವು ಬೋರ್ ಹಾಕಿ 1100 ಅಡಿ 1100 ಅಡಿಗೂ ಬರಿ ಧೂಳೆ 47 ಲೆಂದ್ ಬಿಟ್ಟು 47 ಲೆಂದ್ ಬಿಟ್ರೂನು ನೀರಿಲ್ಲ ಸರ್ ಕೊನೆಗೆ ಊರೇ ಬಿಟ್ಬಿಡುವ ಅಂತ ನಮ್ಮ ಪರಿಸ್ಥಿತಿ ಬತ್ತು ಜಮೀನೇ ಮಾರ್ಬಿಡುವ ಅಂತ ಆ ಟೈಮಲ್ಲಿ ನೀರಾವರಿ ಮಾಡಿದ್ದಾರೆ ಅದಕ್ಕಿಂತ ನಮಗೆ ದೊಡ್ಡ ವಿಷಯ ಯಾವುದೂ ಇಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಅಭಿಮಾನ ಇದೆ ಇವತ್ತು ಅವರು ಈ ಸತಿ 25 ಲಕ್ಷ 25000 ಲೀಡಿಂಗ್ ಅಂತ ಇವತ್ತು ಗೆಲ್ತಾರೆ ನಮ್ಮ ಹೆಸರು ಎಂಶಿದುಲ್ಲಾ ಖಾನ್ ಈ ಬಿಜೆಪಿ ಕಾರ್ಯಕ್ರಮದಲ್ಲಿ ಅದೇನ್ ಭಾಗಿಯಾದ್ರಿ ಅಂತ ಬಿಜೆಪಿ ಅಂದ್ರೆ ವ್ಯಕ್ತಿ ಮೇಲೆ ಆಗಬೇಕು ಸರ್ ಪಕ್ಷ ನಮಗೆ ಬೇಡ ವ್ಯಕ್ತಿ ಮೇಲೆ ಆಗಬೇಕು ಪ್ರತಿಯೊಬ್ಬರು ಹೇಳಿದ್ರು ಪರಂಗಿ ಪೈಪಲ್ಲಿ ತಗೊಂಡ್ಬಿಟ್ಟಾನೆ ಅವನೇ ನೀರು ಅನ್ರು ಪರಂಗಿ ಪೈಪಲ್ಲಿ ಯೋಗೇಶ್ವರ ಯೋಗೇಶ್ವರ ಹೆಂಗಸರು ರೀಸಸ್ ಮಾಡ್ಬಿಟ್ಟು ತಗೊಂಡ್ಬಿಟ್ಟಾರೆ ಏನೋ ಅಂತ ಅಂತ ಪವರ್ ತಗೊಂಡು ಊಟ ಮಾಡಿದಾರೋ ಬುಟ್ಟಿದಾರೋ ಆಪರೇಷನ್ ನಮಗೆ ಬೇಡ ತಗೊಂಡ್ಬಂದು ಕೆಡಗಿಸಿದ್ರು ಲೇಡೀಸ್ಗಳು ಮನೆಯಲ್ಲಿ ಅಡಿಗೆ ಮಾಡ್ತಾ ಇರಲಿಲ್ಲ ದೇವರನಗೂ ನಲ್ಲಿಲಿ ನೀರು ಯಾವಾಗ ಬರ್ತಾರೆ ಬುಟ್ಟದಪ್ಪ ಅಂದ್ಬಿಟ್ಟು ಕಾಯೋರು ಅವರು 15 ದಿವಸ ಆದರೂ ತಾನ ಮಾಡ್ತಾ ಇರಲಿಲ್ಲ ಇವತ್ತು ಏನು ಮಾಡ್ತಾರೆ ಗೊತ್ತೇ ಕೈ ಕಾಲು ಮಕ ತೊಳ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಕೂಕಮ ಮಡಿಕೊಂಡು 8 ಗಂಟೆಗೆ ಎದ್ದು ನೀರು ಹಿಡಿತಾರೆ ಅದು ಯಾರು ಕೊಟ್ಟಿದ್ದು ಕುಮಾರಸ್ವಾಮಿ ಕೊಟ್ಟಿದ್ನಾ ದೇವೇಗೌಡ ಬ್ಯಾರೇಜ್ ಕಟ್ಟಿದ್ದಕ್ಕೆ ತಾನೇ ನೀರು ತಂದಿದ್ದು ಅಂತಾರೆ ಬ್ಯಾರೇಜ್ ಕಟ್ಟಿಲ್ಲ ಸರ್ ಅದು ಮೈಸೂರು ಮಹಾರಾಜ ದೇವರೇಶ್ವರ ಬ್ಯಾರೇಜ್ ಕಟ್ಟಿರೋದು ಆವಾಗ ಇವರು ನಮ್ಮ ಕರ್ನಾಟಕದಿಂದ ಯುದಾಗಿದ್ದರು ಮಂತ್ರಿ ಆಗಿದ್ದರು ಇವರು ದೇವೇಗೌಡರು ಆವಾಗ ಅವರು ಕರ್ನಾಟಕದಲ್ಲಿ ಆಗಿದ್ದಾರೆ ಅಂದ್ಬಿಟ್ಟು ಹೆಸರು ಹಾಕಿದ್ದು ಅಷ್ಟೇ ಅವರೇನು ಹೇರ್ಸ್ ಕಟ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಅಂತ ಯಾರು ಯೋಗೇಶ್ವರಿಂದ ಲಾಭ ಆಗೈತಾ ನಮ್ಮ ಯೋಗೇಶ್ವರಿದ 100%ಗೆ 100% ಲಾಭ ಆಗಿದೆ ಲಾಭ ಆಗಿದೆ ಬಡೂರು ಬಡೂರು ಸಾನೆ ಬಡೂರು ಎಷ್ಟು ಜನ ಇದ್ರು ಎಲ್ಲ ಬದಕ್ತಾ ಅವ್ರೆ ಪ್ರತಿಯೊಂದು ಊರವರು ಊರು ಬಿಟ್ಟೊಳಗೆ ನೀರು ಇರಲಿಲ್ಲ ಆ ಥರ ಆಗಿತ್ತಿದ್ದು ಹೊಸ ದಿನ ಹೋಗಿದ್ರೆ ಪೇಪರ್ ತಗೊ ಹೋಗ್ಬೇಕಾಗಿತ್ತು ಸೀಟ್ ಕೊಡೋಕೆ ಅವನ ಪುಣ್ಯ ಏನೋ ಇವತ್ತಿದ್ದೀವಿ ಅವನು ಇರು ಗಂಟ ಸೇವೆ ಮಾಡಬೇಕು ಅಷ್ಟೇ ಸರ್ ವೋಟ್ ಹಾಕ್ತೀರಾ ಯೋಗೇಶ್ವರ್ಗೆ ಯೋಗೇಶ್ವರ್ಗೆ ಖಂಡಿತ ಆದಷ್ಟು ಪ್ರಯತ್ನ ಪಟ್ಟು ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ
ಆದಷ್ಟು ಬಂಬೆಲ್ಲ ಮಾಡಿ ಓಟ್ ಮಾಡ್ತೀವಿ ಪಕ್ಕ. ಎಷ್ಟು ಹೋಟೆಲ್ ಗೆಲ್ಸ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಇವಿ ಈ ಬಾರಿ ಹೋದ ಸತಿ ಸಿರಿಶಕ್ತಿ ಸಾಲ ಮನ್ನಾ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಗೆದ್ಬಿಟ್ರೆ ಉಂಟು ಹೋದ. ಯಾವುದು ಮಾಡಿಲ್ಲ. ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದಾನೆ. ರೈತರಿಗೆ ಯಾರಿಗೂ ಸಾಲ ಮನ್ನಾ ಮಾಡಿಲ್ಲ. ಯಾರು ಅವ್ರ ಹತ್ರ ಇದ್ರು ಕೋಟಿ ಕೋಟಿ ತಗೊಂಡು ಅವರೇ ಅವ್ನು ಕಟ್ಟಲ್ಲಪ್ಪ ಅವ್ನಿಗೆ ಯಾಕೆ ಕೊಡ್ತೀಯ ಬ್ಯಾಂಕಲ್ಲಿ ಹೇಳೋದು. ಅವ್ನು ಹೋದ್ಮೇಲೆ ಅವ್ನು ತಗೊಬಿಡ್ದು ಒಬ್ಬೊಬ್ಬನಿಗೆ ಅವ್ರ ಅವ್ನ ಕಾರ್ಯಕರ್ತರಿಗೆ ಒಬ್ಬೊಬ್ಬನಿಗೆ 20 ಲಕ್ಷ 30 ಲಕ್ಷ ರೂಪಾಯಿ ಅವ್ರಿಗೆ ಆಗಿದೆ. ರೈತರಿಗೆ ಅವ್ರಿಗೆ ಆಗಿಲ್ಲ. ಬಡವ್ರಿಗೆ ಯಾರಿಗೂ ಆಗಿಲ್ಲ. 5 ಪೈಸೆ ಆಗಿಲ್ಲ. ಓಟ್ ಮಾಡ್ತೀರಿ ನೀವೆಲ್ಲ? ಓಟ್ ಮಾಡ್ತೀರಿ ಸರ್, ಓಟ್ ಪಕ್ಕಾ ಮಾಡ್ತೀವಿ. 25,000 ಲೀಡಿಂಗ್ ಇಂದ ನಮ್ಮ ಯೋಗೇಶ್ವರಿಗೆ ಗೆಲ್ಲಿಸ್ತೀವಿ. ಇಟ್ಸ್ ಓಕೆ, ಇನ್ನೊಂದಷ್ಟು ನಾನು ಮಾತಾಡ್ತೀನಿ. ಯಾಕೆಂದ್ರೆ ಇಲ್ಲಾಗಲೇ ಯೋಗೇಶ್ವರು ಮನ್ ಮನೆಗೆ ಹೋಗ್ತಿರೋ ಕಾರ್ಯಕ್ರಮ ನೀನು ಇಲ್ಲಿ ಹತ್ರಕ್ಕೆ ಬಂದರು. ಅವ್ರನ್ನೂ ಕೂಡ 1-to-1 ಇಂಟರ್ವ್ಯೂ ಜೊತೆ ಜೊತೆಲಿ ಮಾತಾಡೋದು. ಇನ್ನೂ ಭಾಳಷ್ಟು ಜನ ಇಲ್ಲಿ ಏನು ಯುವ ಮುಖಂಡ ಜಯ್ ಕುಮಾರ್ ಕೂಡ ಎಲ್ಲ ಇದ್ದಾರೆ, ಬೇರೆಯವರೆಲ್ಲ ಇದ್ದಾರೆ, ಭಾಳಷ್ಟು ಜನ ಕಾರ್ಯಕರ್ತರು ಎಲ್ಲರೂ ಕೂಡ ಮಾತಾಡ್ತೀನಿ. ಇಡೀ ದಿನ ಇವತ್ತು ಇವ್ರ ಜೊತೆ ಇರ್ತೀನಿ. ಯಾಕೆಂದರೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಇವ್ರು ಹೇಳಿದ್ರು ನಾವು ಎಲ್ರಿಗೂ ಏನು ಅಂತಂದರೆ ಅಲ್ಪಸಂಖ್ಯಾತರು ಬಿ ಜೆ ಪಿಗೆ ಓಟ್ ಹಾಕಲ್ಲ ಹಾಕಲ್ಲ ಅಂತ ಇವ್ರು ಹೇಳಿದ್ರು. ಊರನ್ನೇ ಖಾಲಿ ಮಾಡಬೇಕು ಅಂತಿದ್ವಿ. ಪುಣ್ಯಾತ್ಮ ನೀರು ಕೊಟ್ಟ, ನೀರು ಬಂದ ಪರಿಣಾಮ ನಾವು ಇಲ್ಲೇ ಉಳ್ಕೊಂಡಿದ್ವಿ, ಚೆನ್ನಾಗಿದ್ದೀವಿ. ಹಾಗಾಗಿ ಕಷ್ಟ ಸುಖ ಓಟ್ ಹಾಕ್ಸೋ ಜವಾಬ್ದಾರಿ ನಮ್ಮದು ಅನ್ನೋದು ಇವ್ರ ಮಾತು. ಮತ್ತೆ ಚೆನ್ನಾಗಿ ಮಾತಾಡ್ತೀನಿ.